ದೊಣ್ಣೆಗಾಯಿ ಎಣ್ಣೆಗಾಯಿ ಸ್ಟಫ್ಡ್ ಕ್ಯಾಪ್ಸಿಕಂ ಎಣ್ಣೆಗಾಯಿ ದಪ್ಪ ಮೆಣಸಿನ ಎಣ್ಣೆಗಾಯಿ ಹೇಗೆ ಕರೆದ್ರು ಅನ್ಬಿಲಿವೇಬಲ್ ಟೇಸ್ಟ್ ಕೊಡುವಂಥ ರೊಟ್ಟಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಆಗುವಂಥ ಕ್ಯಾಪ್ಸಿಕಂ ಎಣ್ಣೆಗಾಯಿನ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಫ್ಲೇವರ್ ಚೇಂಬರ್. ಮೊದಲಿಗೆ ದಪ್ಪ ಮೆಣಸಿನಕಾಯಿ ಅಂದರೆ ಜವಾರಿ ಮೆಣಸಿನಕಾಯಿನ ತಗೊಳ್ಬೇಕು. ಇದು ತುಂಬ ಖಾರ ಇರುತ್ತೆ, ಹಾಗೆ ಪಲ್ಯಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದೊಂದು 1/2 kg ಒಂದು 300 gramನಷ್ಟು ಆಗುವಷ್ಟು ತಗೊಂಡಿದ್ದೀನಿ. ಇದನ್ನು ತೊಳೆದು ತೊಟ್ಟಿನ ಭಾಗನ ಕಟ್ ಮಾಡ್ಕೊಳ್ಬೇಕು. ನಂತರ ಇದನ್ನು 4 ಭಾಗ ಈ ಥರ ಸೀಳ್ಕೊಳ್ಬೇಕು. ಒಳಗಿರೋ ಬೀಜ ಅರ್ಧ ಮಾತ್ರ ತೆಗೆದು ಇನ್ನರ್ಧ ಬೀಜನ ಹಾಗೆ ಬಿಟ್ಟಿದ್ದೀನಿ. ಇದಕ್ಕೆ ತುಂಬೋ ಮಸಾಲೆಗೆ ಇದರಲ್ಲಿರೋ ಖಾರನೇ ಸಾಕಾಗತ್ತೆ. ಪೂರ್ತಿ ಬೀಜ ತೆಗಿಬೇಕು ಅಂತಂದರೆ ತೊಟ್ಟಿನ ಭಾಗದಿಂದ 4 ಸೀಳು ಮಾಡ್ಕೊಳ್ಳಿ. ಆವಾಗ ಸೀಳ್ಕೊಂಡಂಗೂ ಆಗತ್ತೆ, ಬೀಜನೂ ಹೋಗತ್ತೆ. ಜಾಸ್ತಿ ಖಾರ ಬೇಕು ಅಂದರೆ ಬೀಜನ ತೆಗಿಯೋದೇ ಬೇಡ. ಈ ಕ್ಯಾಪ್ಸಿಕಂ ಮಸಲ್ ಪೇನ್, ಡಯಾಬಿಟಿಸ್, ಹಾರ್ಟ್ ಪ್ರಾಬ್ಲಮ್ ಇವೆಲ್ಲದರ ಪರಿಹಾರದಲ್ಲಿ ಯೂಸ್ ಆಗತ್ತೆ. ಹಾಗೆ ಕ್ಯಾಪ್ಸಿಕಂ ತ್ವಚೆಗೆ ಗ್ಲೋ ಕೊಡತ್ತೆ. 4 ಸೀಳು ಮಾಡಿಕೊಂಡಿರೋವಂಥ ಕ್ಯಾಪ್ಸಿಕಮ್ ಈಗ ರೆಡಿಯಾಗಿದೆ. ಒಂದು ಕಡಾಯಿನ ಬಿಸಿ ಮಾಡಿಕೊಂಡು 2 ಟೇಬಲ್ಸ್ಪೂನ್ನಷ್ಟು ಎಣ್ಣೆನೂ ಹಾಕ್ಕೊಂಡು ಅದಕ್ಕೆ ಸೀಳ್ಕೊಂಡಿರೋವಂಥ ಕ್ಯಾಪ್ಸಿಕಮ್ಮನ್ನು ಹಾಕಿ ಫ್ರೈ ಮಾಡಬೇಕು. ಉರಿನ ಮೀಡಿಯಮ್ಮಲ್ಲಿಡಬೇಕು. ಒಂದು 3-4 ನಿಮಿಷ ಎಲ್ಲ ಸೈಡಲ್ಲೂ ಫ್ರೈ ಆಗೋ ಥರ ಕೈಯಾಡಿಸ್ತಾ ಇರಬೇಕು. ಇದು ಒಂದು 50% ಫ್ರೈ ಆದರೆ ಸಾಕು, ಉಳಿದಿದ್ದ ಅರ್ಧ ಭಾಗ ಆಮೇಲೆ ಫ್ರೈ ಆಗತ್ತೆ. ಈ ಥರ 50% ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಬೇಕು. ನೆಕ್ಸ್ಟ್ ಇದೇ ಕಡಾಯಿಗೆ ಈಗ 1/2 ಕಪ್ನಷ್ಟು ಸಣ್ಣಗೆ ಕಟ್ ಮಾಡಿಕೊಂಡಿರೋವಂಥ ಈರುಳ್ಳಿ ಹಾಕಬೇಕು. ಈ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೇ 7-8 ಸುಲಿದಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕಬೇಕು. ಇದು ಕೂಡ ಜಸ್ಟ್ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು. ನಂತರ 1/4 ಕಪ್ನಷ್ಟು ಒಣ ಕೊಬ್ಬರಿ ಪೀಸಸ್ಸನ್ನು ಸೇರಿಸ್ಕೊಳ್ಬೇಕು. ಒಣ ಕೊಬ್ಬರಿ ಇಲ್ಲ ಅಂದರೆ ಹಸಿ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು. 1/2 ಕಪ್ನಷ್ಟು ಹುರಿದಿಟ್ಟಿರುವಂಥ ಶೇಂಗಾ ಬೀಜನೂ ಹಾಕಬೇಕು. ಶೇಂಗಾ ಬೀಜ ಸ್ವಲ್ಪ ಬೆಚ್ಚಗಾದ ಮೇಲೆ 2 ಟೇಬಲ್ಸ್ಪೂನ್ನಷ್ಟು ಹುಚ್ಚೆಳ್ಳನ್ನು ಹಾಕ್ಕೊಳ್ಬೇಕು. ಇದನ್ನು ಉತ್ತರ ಕರ್ನಾಟಕದಲ್ಲಿ ಗುರಳ್ಳು ಅಂತಾರೆ. ನಂತರ 1 ಟೇಬಲ್ಸ್ಪೂನ್ನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು 1/4 ಟೀಸ್ಪೂನ್ನಷ್ಟು ಇಂಗನ್ನು ಹಾಕ್ಕೊಳ್ಬೇಕು. ಚಿಟಿಕೆ ಅರಿಶಿನನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇವಿಷ್ಟನ್ನು ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಕೈಯಾಡಿಸ್ತಾ ಫ್ರೈ ಮಾಡಬೇಕು. ಎಲ್ಲ ಸೇರಿ ಬಂದ ಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈ ಮಸಾಲೆನ ತಣ್ಣಗಾಗೋದಕ್ಕೆ ಬಿಡಬೇಕು. ಇವೆಲ್ಲ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡಿರೋವಂಥ ಪಾತ್ರೆಗೇನೆ ಸ್ವಲ್ಪ 1/2 ಕಪ್ನಷ್ಟು ನೀರು ಹಾಕಿ ಜಾರ್ಗೆ ಹಾಕ್ಕೊಳ್ಬೇಕು. 1 ನಿಂಬೆಹಣ್ಣಿನಷ್ಟು ನೆನೆಸಿದ ಹುಣಸೆಹಣ್ಣನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಲಾಸ್ಟಲ್ಲಿ 1 ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲನೂ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಇವಿಷ್ಟು ಗ್ರೈಂಡ್ ಮಾಡಿಕೊಂಡ್ವಿ ಅಂತಂದರೆ ಮೆಣಸಿನಕಾಯಿ ಒಳಗಡೆ ತುಂಬುವಂಥ ಮಸಾಲೆ ರೆಡಿ. ಇನ್ನೀಗ ಒಂದೊಂದೇ ದಪ್ಪ ಮೆಣಸಿನಕಾಯಿನ ತಗೊಂಡು ಮಧ್ಯ ಸೀಳಿಟ್ಟಿದ್ದೀವಲ್ಲ ಅದರೊಳಗೆ ಈ ಮಸಾಲೆನ ತುಂಬಬೇಕು. ಇದ್ರ ಒಳಗಡೆ ಇರೋ ಬೀಜದಲ್ಲಿ ಖಾರ ಇರೋದ್ರಿಂದ ಮಸಾಲೆಗೆ ಬೇರೆ ಎಲ್ಲೂ ಖಾರ ಹಾಕಿಲ್ಲ. ಒಳಗೆ ಮಸಾಲೆ ಹಾಕಿ ನೀಟಾಗಿ ಕವರ್ ಮಾಡಬೇಕು. ಈ ಥರ ಕವರ್ ಮಾಡಿಕೊಂಡ್ರೆ ಸಾಕು, ಬೇಯೋವಾಗ ಈ ಮಸಾಲೆ ಏನು ಹೊರಗೆ ಬರೋದಿಲ್ಲ. ಈ ತುಂಬ ಮಸಾಲೆನಲ್ಲಿ ಬಳಸಿರೋವಂಥ ಶೇಂಗಾ ಬೀಜ, ಗುರಾಳು ಮತ್ತು ಎಳ್ಳು ಇವೇನಿದೆ, ಈ ಮೂರನ್ನು ಉತ್ತರ ಕರ್ನಾಟಕದಲ್ಲಿ ಮನೆ ಮನೆಯಲ್ಲಿ ಟೈಮ್ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಹುರಿದು ಪುಡಿ ಮಾಡಿಟ್ಕೊಳ್ತಾರೆ. ತುಂಬಿದ ಬದನೆಕಾಯಿದು ಎಣ್ಣೆಗಾಯಿ ಮಾಡೋವಾಗಲೂ ಇದನ್ನು ಬಳಸ್ತಾರೆ. ಈ ಪುಡಿ ಒಂದಿದ್ದರೆ ಉತ್ತರ ಕರ್ನಾಟಕದ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡ್ಕೊಳ್ಬೋದು. ಮಸಾಲೆ ಎಲ್ಲ ತುಂಬಿಟ್ಕೊಂಡಾಗಿದೆ. ಕಡಾಯಿಗೆ ಸ್ವಲ್ಪ 1 ಟೇಬಲ್ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಹಾಗೆ 1 ಟೀಸ್ಪೂನ್ನಷ್ಟು ಜೀರಿಗೆನೂ ಹಾಕಿ ನಂತರ ತುಂಬಿದಂಥ
ಕ್ಯಾಪ್ಸಿಕಮ್ ಏನಿದೆ ಅದನ್ನು ಒಂದೊಂದೇ ಒಂದೊಂದೇ ಇಡ್ತಾ ಬರಬೇಕು. ಇವಾಗ ಇದನ್ನು ಮುಚ್ಚಿ ಸಣ್ಣ ಉರಿನಲ್ಲಿ 3 ನಿಮಿಷ ಬೇಯಿಸಬೇಕು. ಇವಾಗ 3 ನಿಮಿಷ ಆಗಿದೆ. ಕ್ಯಾಪ್ಸಿಕಮ್ ಒಳಗಡೆ ಇರುವಂಥ ಮಸಾಲೆ ಮತ್ತು ಬೀಜದ್ದು ಖಾರ ಅಂಶ ಎಲ್ಲ ಸೇರಿಕೊಂಡು ಕ್ಯಾಪ್ಸಿಕಮ್ನ ರುಚಿ ಜಾಸ್ತಿ ಮಾಡುತ್ತೆ. ಈ ಸ್ಟೇಜ್ನಲ್ಲಿ ಉಳಿದಿರುವಂಥ ಸ್ಟಫಿಂಗ್ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಆ ಜಾರ್ಗೆನೆ ಸ್ವಲ್ಪ ನೀರು ಹಾಕ್ಕೊಂಡು ಪಲ್ಯಕ್ಕೆ ಹಾಕ್ಕೊಳ್ಬೇಕು. ಮತ್ತೆ ಮುಚ್ಚಿ 2 ನಿಮಿಷ ಕುದಿಸ್ಬೇಕು. ಇದರಲ್ಲಿ ಕೊತ್ತಂಬರಿ ಸೊಪ್ಪು ಕರಿಬೇವು ಎಲ್ಲೂ ಬಳಸಿಲ್ಲ. ನೀವು ಬೇಕಂದ್ರೆ ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಖಾನಾವಳಿಗಳಲ್ಲೆಲ್ಲ ಜೋಳದ ರೊಟ್ಟಿ ಚಪಾತಿ ಜೊತೆ ಕ್ಯಾಪ್ಸಿಕಮ್ ಎಣ್ಣೆಗಾಯಿ ತಿಂದ ನೆನಪಾಗಿರ್ಬೇಕಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ರೆಸಿಪಿ ಜೊತೆ ಸಿಗೋಣ. ಧನ್ಯವಾದಗಳು.